ले मग एद्लेने रेडी आईतावे बताओ नोड़ी अम्मदेवी कोड़ो तिरका अट्टी तवा कुरडवा बंदिद्लो ಏನಂತೆ ಇವಳು ಕಪಿಸೈನನ್ನ ಕರ್ಕೊಂಡೋಗಿ ಅವ್ರ ಅಂಗಡಿಲಿ ಚಕ್ಲಿ ಡಬ್ಬಿನ ಕತ್ಕೊಂಡ್ಬಂದವಳೆ ಬತ್ತ ಬತ್ತ ಅವಳು ಕಂಡಿಬಿರಿ ಆಡ್ದಂಗೆ ಆಡ್ತಾಳೆ ಯಾಕವ ಹಿಂಗೆಲ್ಲ ಮಾಡ್ತೀವಿ ಚಿನ್ನಾಗಿ ಓದ್ಬಿಟ್ಟು ದೊಡ್ಡ ಆಫೀಸರ್ ಆಗಬೇಕು ಹ್ಞೂ ಆಗ್ತಾಳೆ ಆಗ್ತಾಳೆ ದೊಡ್ಡ ಆಫೀಸರ್ ಹಿಂಗೆ ಊರೆಲ್ಲ ಸುತ್ತಕೊಂಡಿದ್ರೆ ಮೊದಲು ಆ ಪೋಲಿ ಹುಡುಗರು ಸಾವಾಸ ಬಿಡಿಸಿ ಇಲ್ಲಾಂದ್ರೆ ಊರವರೆಲ್ಲ ಸೇರ್ಕೊಂಡು ನನ್ನ ಮಕ್ಕಳು ಕೂಗಿತಾರೆ ಹಿಂಗೆ ನಮ್ಮ ಮಕ್ಕಳು ಬುದ್ಧಿ ಹೇಳ್ಕೊಟ್ಟಿರೋದು ಅಂತ ಲೇ ಅಟ್ಟಿ ತವ ಯಾರಾದರೂ ಹುಡುಕಂಬಂದ್ರೆ ಅವತ್ತೈತೆ ನಿನಗೆ ಮಾರಿಯಪ್ಪ ಲೇ ಬುಡೆ ಖರ್ಚಕ್ಕೇನಾದರೂ ಕಾಸು ಬೇಕಮ್ಮ ನೀವೇ ರೀ ಇವಳು ನಾಳೆ ಮಾಡಿರೋದು ನಾನು ಎಷ್ಟು ಪಡ್ಕೊಂಡ್ರು ನನ್ನ ಮಾತು ನಿಮ್ಮ ಕಿವಿ ಕೇಳಲ್ಲ ಅಲ್ವಾ ಎಲ್ಲ ನನ್ನ ಕರ್ಮ ಲೈ ತಗೊಳ್ಳಿ ನೀನೇ ಹಾಕಳೆ ಹ್ಞೂ ಯಾಕವ್ವ ಇಷ್ಟಕ್ಕೆಲ್ಲ ಬಿ ಪಿ ರೇಸ್ ಮಾಡ್ಕೋತೀಯಾ ಬಂದು ಜಡೆ ಹಾಕವ್ವ ನಂಗೆ ಸ್ಕೂಲಿಗೆ ಟೈಮ್ ಆಯಿತು ಕಪಿಗಳನ್ನ ಕರ್ಕೊಂಡು ಸಿಕ್ಕಿದ್ದೆಲ್ಲ ಕದಿಯಕ್ಕಾಯ್ತದೆ ಜಡೆ ಹಾಕೊಳಕ್ಕಾಗಲ್ವಾ ನೀನೇ ಹಾಕೊಳ್ಳಮ್ಮಿ ಯಾಕವ ಇಷ್ಟೊಂದು ಗೋಳಿಕೋತೀಯ ಪಾಪ ಅವಳು ಬಿಡು ಅವ್ವೋ ನಾನು ಹೋಯ್ತಿದ್ದೀನಿ ಆಯ್ತು ಆಯ್ತು ನಾನು ಹೋಗಿ ಬರ್ತೀನಿ ದಿನ ನಿನ್ ಕಾಯದೆ ಆಯ್ತು ಆ ಸಾಕ್ ಸಾಕ್ ಬಂದೆ ಏ ಮಾನ್ಸ ಆ ಸರೋಜ ನಮ್ಮ ಅವ್ವನ ಹತ್ರ ಬಂದ್ಬಿಟ್ಟು ಆ ಚಕ್ರಿ ಡಬ್ಬ ವಿಷಯ ಹೇಳಾಗವಳೆ ಕಣ ಮಾಡ್ತೀನಿ ಇರೋ ಅವಳಿಗೆ ಆ ನಮ್ಮ ಮಗನ್ ಕರಿಯಂಗೆ ಹೇಳಿ ಅವಳು ಇತ್ತದಿರೋಗೆಲ್ಲ ಚಕಕ್ಕೆ ಕಿತ್ಕೊ ಬಂದ್ಬಿಡುವ ಲೇ ಹೋಗಲೇ ನಾನ್ ಬರಕಿಲ್ಲಪ್ಪ ನೆನ್ನೆ ನಮ್ಮವ್ವ ಸರಿಯಾಗೋಗ್ದವಳೆ ಲೇ ಏನೇ ನೀನು ಯಾವಾಗ್ಲೂ ಎದ್ರುಕೊಂಡು ಸಾಯ್ತೀಯಾ ಅಲ್ಲ ಕಣೆ ನಾವಿಬ್ರು ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ ಆದ್ರೂ ನೀನ್ ಹೆಂಗೆ ಇಂಗ್ಲಿಷ್ ಅಲ್ಲಿ ಔಟ್ ಆಫ್ ಔಟ್ ತಗೊಂಡಿ ಅಯ್ಯೋ ಅದ್ರ ಬಗ್ಗೆ ಬಿಡೆ ಇವಾಗ ಮೇಡಮ್ ಯಾಕೆ ಲೇಟ್ ಆಯ್ತು ಅಂತ ಕೇಳಿದ್ರೆ ಏನ್ ಹೇಳೋದು ಇನ್ನೇನ್ ಹೇಳೋದು ನೀನ್ ಲೇಟ್ ಮಾಡ್ದೆ ಅಂತ ಹೇಳದೇನೇ ನೀನು ಇರು ಒಂದ್ ಐಡಿಯಾ ಹೆಂಗೂ ನಡ್ಕೊಂಡು ಹೋಗ್ತಿದೀವಿ ಅಲ್ಲ ಸೈಕಲ್ ಪಂಚರ್ ಅಂತ ಹೇಳ್ಬಿಡೋಣ ಲೇ ಉಂಟಾಡಿ ಅಲ್ಲ ತಾನೇ ಇಲ್ಲಪ್ಪ ಲೇ ಟೈಮ್ ಆಗೋಗಿದೆ ಕಣೆ ಹೆಚ್ಚಂಕಲ್ ತಗ್ಲಾಕೊಂಡ್ರೆ ಅಷ್ಟೇ ಬಾ ಬೇಗ ನೈಟ್ರೋಜನ್ ಚಕ್ರ ಮೈ ಕಮಿಂಗ್ ಮ್ಯಾಮ್ ಏನ್ ಹೇಳಿ ನೈಟ್ರೋಜನ್ ಚಕ್ರ ಮ್ಯಾಮ್ ಕ್ಲಾಸ್ ಇದೆ ಅಂತ ಗೊತ್ತಿಲ್ವಾ ನಿಮಗೆ ಅದು ನಮ್ಮ ಹುಡುಗನ ಲೇಟ್ ಆಗಿದ್ದು ನಾನಾ ಓ ನೀನೇ ಸಾರಿ ಸಾರಿನ ಇಲ್ಲ ಗಿರಿನ ಇಲ್ಲ ಜಾಸ್ತಿ ಆಯ್ತು ನಿಮ್ದು ಇನ್ನೊಂದ್ಸರಿ ತಡವಾಗಿ ಬಂದ್ರೆ ಬಿಸಿಲ ನಿಲ್ಲಿಸ್ತೀನಿ ಬನ್ನಿ ಒಳಗೆ ನಮ್ಮ ವಾತಾವರಣದಲ್ಲಿ ಎಷ್ಟು ಪರ್ಸೆಂಟ್ ಇರ್ತಿದ್ದು ಇದು ಜೀವಿಗಳಿಗೆ ಅತಿ ಮುಖ್ಯವಾದ ಪ್ರೋಟೀನ್ಗಳಲ್ಲಿ ನ್ಯೂಕ್ಲಿಕ್ ಆಮ್ಲಗಳಲ್ಲಿ ನ್ಯೂಕ್ಲಿಕ್ ಆಮ್ಲಗಳು ಅಂತಂದ್ರೆ ಡಿ ಎನ್ ಎ ಮತ್ತೆ ಆರ್ ಎನ್ ಎ ಹಾಗೆ ಕೆಲವು ವಿಟಮಿನ್ಗಳಲ್ಲೂ ಕೂಡ ನೈಟ್ರೋಜನ್ ಚಕ್ರ ತುಂಬ ಪ್ರಮುಖ ಘಟಕವಾಗಿದೆ ಆಯ್ತಾ ಗಗನ ಬಾಯಿಲಿ ಬಾ ಇದ್ರ ಬಗ್ಗೆ ವಿವರಣೆ ಬರಿತಾ ಇರೋ ನಾನು ನೋಟ್ಸ್ ಕರೆಕ್ಷನ್ ಮಾಡ್ತೀನಿ ಓ ಗಗನ ಸೈಲೆನ್ಸ್ ಗಗನ
ಗಗನ ಎರಡು ನಿಮಿಷ ಸೈಲೆಂಟಾಗಿ ಕೂತಿರ್ಬೇಕು, ಈಗ ಬರ್ತೀನಿ. ಗಗನ ನಿಂಗೇನು ಆಗಿಲ್ಲ, ನೀನು ದೊಡ್ಡವಳಾಗಿದೆಯಾ, ಗಾಬರಿ ಆಗೋವಂಥದ್ದೇನೂ ಇಲ್ಲ. ಮನೆಗೆ ಹೋದ್ಮೇಲೆ ಅಮ್ಮಂಗೆ ಹೇಳು, ಒಳ್ಳೊಳ್ಳೆ ಊಟ ಕೊಡ್ತಾಳೆ, ಚೆನ್ನಾಗಿ ತಿನ್ನು, ಒಂದು ವಾರ ರೆಸ್ಟ್ ಮಾಡು, ಆಯಿತಾ? ಆಮೇಲೆ ಸ್ಕೂಲಿಗೆ ಬಾ. ರೀ ಒಂದು ನಿಮಿಷ ಸಲಾನ್ಸ್ ಬಂದೆ, ಒಂದು ನಿಮಿಷ. ಏನಾಯ್ತು? ಗಗನ ದೊಡ್ಡವಳಾಗಿದ್ದಾಳೆ, ಮನೆಗೆ ಬಿಟ್ಟು ಬರಬೇಕು. ಗಂಡಸ ಹತ್ರ ಮಾತ್ರ ವಿಚಾರಣೆಯಾಯ್ತು, ಅವಳೇನಾದ್ರೆ ನಾನು ಏನು ಮಾಡೋಕ್ಕಾಗುತ್ತೆ? ಸ್ಕೂಲಲ್ಲಿ 200 ಜನ ಮಕ್ಕಳಿದ್ದಾರೆ, ಅವಳೇನು ಸ್ಪೆಷಲ್ಲ? ಹರಿತ್ರ ಗಂಡ ಅನ್ನ ಸಲ್ಗೆನ ಮನೆ ಇಟ್ಕೊಂಡ್ರೆ ಚೆನ್ನ, ಅವಳು ಬಿಸ್ಕೊಂಡು ಅವಳಾಗಿ ಬೈದಾರೆ, ಅವಳ ಪಾಡಿಗೆ ಅವಳು ಹೋಗ್ತಾಳೆ ಬಿಡು. ಅವಳೇನು ನಿನ್ನ ತಲೆ ಮೇಲೆ ಹೊತ್ಕೊಂತಿರ್ಬೋದು? ಹಾಂ, ಅವಳೇ ನಿನ್ನ ಮಗಳ ನೋಡಿ, ನನ್ನ ಹೊಟ್ಟೆಲಿ ಹುಟ್ಟಿಲ್ದೇ ಇರ್ಬೋದು, ಆದರೆ ನನ್ನ ಮಗಳ ಥರನೇ. ಈ ಕರ್ಮಕ್ಕೆ ನಮಗೆ ಮಕ್ಕಳಾಗಿಲ್ಲ, ಒಂದಿನ ಅದನ್ನು ನನ್ನ ಸಂತ ಏನಂತ ಕೇಳ್ತೀರ ನೀವು? ಸುಮ್ಮನೆ ನನ್ನ ತಲೆ ಎತ್ತಿಬಿಡೋ, ಕ್ಲಾಸ್ ಇದೆ, ತಗೋ ಇದನ್ನ. ಯಾರ ಹತ್ರ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ ನಿನಗೆ? ನನ್ನ ಕರ್ಮ ಕೆಲಸ ನೋಡೋ, ಬಳೆ ಕಣ್ಣು ತಗೊಂಡು ಹೋಗೋ. ಆಯ್ತಾಯ್ತು. ಗಂಡಸ ಹತ್ರ ಮಾತ್ರ ವಿಚಾರಣೆ ಆಯ್ತು. ಹರಿತ್ರ ಅಕ್ಕ ಇದ್ಯಾವಾಗ ಮಾಡಿಸ್ಕೊಂಡೆ? ಚೆನ್ನಾಗದೆ. ಹಾಕೊಂಡಿದ್ನಲ್ಲ, ನೋಡ್ಲಿಲ್ವಾ? ಇಲ್ಲ. ಪುರಿ ಉಂಡೆ ಚೆನ್ನಾಗಿದ್ದು? ಹೌದಾ? ಎಲ್ಲಿ ಮಾಡಿಸಿದ್ದೆ? ಅಯ್ಯೋ ನಾನೇ ಮಾಡಿದ್ದು, ನಿನ್ನ ಮನೆಗೂ ಕೊಟ್ಟು ಕಳಿಸ್ತೀನಿ ಸುಮ್ಮನೆ. ಹಂಗಾರೆ ಒಂದೆರಡು ಕರ್ಜಿಕಾಯಿನೂ ಹಾಕು ಜೊತೆಗೆ. ಜೊತೆಗೆ ಚಕ್ಲಿನೂ ಹಾಕಿ ಕಳಿಸ್ತೀನಿ ಸುಮ್ಮನೆ. ಊಟ ಹೊಟ್ಟೆ ತುಂಬ ಮಾಡ್ದಾ? ಚೆನ್ನಾಗಿತ್ತು.
ಎಲ್ಲ ಚೆನ್ನಾಗಾಯ್ತು ಅಲ್ವಾ ಫಂಕ್ಷನ್? ಮಾತ್ರ ಈಗ ಮಗ, ನೀನು ಮೊದಲಿದ್ದಲ್ಲ ಹಂಗಿದ್ರೆ ಆಗೋದಿಲ್ಲ ಕಣವ್ವ, ಜವಾಬ್ದಾರಿ ಬೆಳೆಸ್ಕೋಬೇಕು, ತಗ್ಗಿ ಬಗ್ಗಿ ನಡೀದು ಕಲ್ತ್ಕೋಬೇಕು, ಗಂಡೈಕ್ಳೊಂದಿಗೆ ಊರೂರು ಸುತ್ತದು, ತುಂಟಾಟ ಆಡೋದು ಅವೆಲ್ಲ ಕಮ್ಮಿ ಮಾಡ್ಕೋ. ಅಯ್ಯೋ ಅಕ್ಕ, ಆಗ ಅವ್ ಚಿಕ್ಕವಳಾಗಿದ್ಲು, ಈಗ ದೊಡ್ಡವಳಾಗಳೆ ಹಂಗೆ ಆಡ್ತಾಳ? ನಾನು ಹೇಳ್ಕೊಡ್ತೀನಿ ಬಿಡು, ಹಂಗೆಲ್ಲ ಇರಬೇಡ ಅಂತ. ಏನ್ರಿ ಗೊತ್ತಾಯ್ತು ಕಣೆ? ಸರಿ ರೀ, ನಡಿಯವ್ವ ನಡೋಣ. ಮಾನಸ? ಎಸ್ ಮ್ಯಾಮ್. ಗಗನ ಎಲ್ಲಿ? ಮ್ಯಾಮ್ ಅವ್ಳು ಸ್ಕೂಲಿಗೆ ಬರ್ತಿಲ್ಲ. ಎಷ್ಟು ದಿನ ಬೇಕಾ ಸ್ಕೂಲಿಗೆ ಬರೋದಕ್ಕೆ? ಮ್ಯಾಮ್ ಗೊತ್ತಿಲ್ಲ, ಮ್ಯಾಮ್ ಕ್ಲಾಸಿಗೆ ಲೇಟ್ ಆಯ್ತು. ಸರಿ ಹೋಗ. ಯಾಕೆ ಮ್ಯಾಮ್ ಗಗನ ಸ್ಕೂಲಿಗೆ ಬರ್ತಾ ಇಲ್ಲ? ಯಾಕೋ ಮನಸ್ಸಿಗೆ ಒಂಥರ ಆಗ್ತಾ ಇದೆ. ನಾನು ನಿಮ್ಮನ್ನ ಅದನ್ನೇ ಕೇಳೋಣ ಅಂತ ಬಂದೆ. ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ. ಎಸ್ ಮ್ಯಾಮ್, ಹೋಗಿ ಬರೋಣ. ಮೇಡಮ್ ಅವ್ರೆ, ಸರ್ ಬನ್ನಿ ಬನ್ನಿ, ಒಳಗೆ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕಾಫಿ ಟೀ? ಈಗೇನು ಬೇಡ. ಅದು ಇಷ್ಟು ದಿನ ಆದರೂ ಗಗನ ಸ್ಕೂಲಿಗೆ ಬರಲೇ ಇಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲೂ ಕಾಣಿಸ್ತಾನೆ ಇಲ್ಲ. ಅದು ಈಗ ಎಲ್ಲಿದ್ದಾಳೆ? ಒಳಗಡೆ ಇದ್ದಾಳೆ, ಬನ್ನಿ ನೀವು. ಬನ್ನಿ ನೋಡಿ. ಗಗನ ಏನ್ರಿ ಇದು? ಅಯ್ಯೋ ಅವಳಿಗೇನು ಆಗಿಲ್ಲ, ಏನು ಕೊಟ್ಟರು ತಿನ್ನಕ್ಕಿಲ್ಲ. ಅದಲ್ಲದೆ ಮೊದಲನೇ ಕಿತ್ತಲ್ವಾ, ಒಂದಷ್ಟು ದಿನ ಹಂಗೆ ಇರ್ತದೆ. ಮಾಧವನ್ ತೋರಿಸ್ದೆ, ಇನ್ನೊಂದು ವಾರ ಪಥ್ಯ ಮಾಡಿದ್ರೆ ಎಲ್ಲ ಸರಿ ಹೋಯ್ತದಂತೆ. ಖಾಲಿ ಸುಂಕ ಬಿಟ್ಟದೆ, ಇದೆಲ್ಲ ಮುಗಿದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ. ಕರ್ಮ ಯುವರಾಜ್! ಅಯ್ಯೋ ಅವ್ರನ್ನ ಯಾಕೆ ಇಲ್ಲಿ ಕರೀತಿದ್ದೀರಾ? ಸ್ವಲ್ಪ ಸುಮ್ಮನೆ ರೀ ಯುವರಾಜ್, ಇವಳನ್ನ ಕರ್ಕೊಳ್ಳಿ, ಮೊದಲು ಆಸ್ಪತ್ರೆಗೆ ಹೋಗ್ಬೇಕು. ಅಯ್ಯೋ ಯಾರ ಮುಟ್ಬಿಡ್ತ? ಅಯ್ಯೋ ನೀ ಸುಮ್ಮನೆ ರಮ್ಮ. ಅಲ್ಲ ರೀ, ಆ ಮಗುಗೆ ಆ ಥರ ಆಗ್ತಿದೆ ಅಂದಾಗ ಡಾಕ್ಟ್ರ್ ಹತ್ರ ಕರ್ಕೊಂಬರ್ಬೇಕು ಅನ್ನೋದು ಗೊತ್ತಾಗಲ್ವಾ? ನೀವು ಪಥ್ಯ ಮಾಡ್ಕೊಂಡಿದ್ರೆ ಅವಳು ಏನಾಗಬೇಕು? ಡಾಕ್ಟ್ರಮ್ಮ, ಏನಾಗಿದೆ ನನ್ನ ಮಗುಗೆ? ಡಾಕ್ಟರ್, ನಾನು ಗಗನ ಟೀಚರ್. ಅವಳ ಕಂಡೀಷನ್ ಹೇಗಿದೆ, ಆರಾಮಾಗಿದ್ದಾಳೆ ತಾನೆ? ಓವರ್ ಬ್ಲೀಡಿಂಗಿಂದ ಸಿವಿಯರ್ ಅನಿಮಿಯಾ ಆಗಿದೆ, ಬಿ ಪಿ ಕೂಡ ಲೋ ಆಗಿದೆ. ಅವಳಿಗೆ ಈಗ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದೀವಿ, ಅವಳಿಗೆ ಟ್ರೀಟ್ಮೆಂಟ್ ಬೇಕು ರೀ. ಈ ವಿಷಯದಲ್ಲಿ ಏನೇ ವ್ಯತ್ಯಾಸ ಆದರೂ ಡಾಕ್ಟ್ರ್ ಹತ್ರ ಬಂದು ತೋರಿಸ್ಕೋಬೇಕು. ನಿಮ್ಮ ಸ್ಕೂಲ್ಗಳಲ್ಲಿ ಇದೆಲ್ಲ ಹೇಳ್ಕೊಡೋದಿಲ್ವಾ? ಇನ್ನೂ ಯಾವ ಕಾಲದಲ್ಲಿ ಇದ್ದೀರೋ? ಸರ್, ನಂದೊಂದು ರಿಕ್ವೆಸ್ಟ್ ಇದೆ. ಏನು? ನಾವು ಯಾಕೆ ಎಲ್ಲ ಬ್ಯಾಚ್ಗೂ ಹುಟ್ಟಿನ ಬಗ್ಗೆ ಕ್ಲಾಸ್ ಮಾಡಬಾರ್ದು? ನೀವು ಮಾರಕ್ ಬೇರೆ ಕೆಲಸ ಇಲ್ವೇನ್ರಿ? ಸರ್, ಇದು ನಮ್ಮ ಕೆಲಸನೇ ಅಲ್ವಾ ಸರ್? ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸೋದ್ರಿಂದ ಯಾವ ಹುಡುಗರು ಹೆಣ್ಮಕ್ಳು ರೇಗ್ಸಲ್ಲ, ಆ ಹೆಣ್ಮಕ್ಳು ಭಯ ಪಡೋ ಸನ್ನಿವೇಶನೂ ಬರಲ್ಲ. ಪಾಪ ಗಗನ ಇದನ್ನ ಅವಮಾನ ಅಂತ ತಿಳ್ಕೊಂಡಿದ್ದಾಳೆ ಸರ್. ಪಾಠ ಮಾಡಕ್ಕೆ ಏನಿದೆ ಮಣ್ಣು ಅದರಲ್ಲಿ? ಟ್ರೈನಿಂಗ್ಗೋಸ್ಕರ ಬಂದಿದ್ರಿ, ಅದು ಮುಗಿಸ್ಕೊಂಡು ಹೋಗಿ. ಈ ಥರ ವಿಷಯಗಳನ್ನು ಕ್ಲಾಸಲ್ಲಿ ಹೇಳಿದ್ರೆ ತಪ್ಪೇನಿದೆ? ಯುವರಾಜ್, ನಾನು ಕ್ಲಾಸ್ ತಗೋತೀನಿ. ನೋಡ್ರಿ ಯುವರಾಜ್,
ಈ ತರದ್ದೆಲ್ಲ ಪಾಠ ಮಾಡಿಬಿಟ್ಟು ಮಕ್ಕಳು ದಾರಿ ತಪ್ಪಿಸ್ಬೇಕು ಅಂತ ಹೊರಟಿದ್ರಿ ಅಂತ ಹೇಳಿ. ನನ್ನ ಉದ್ದೇಶ ಅದಲ್ಲ ಸರ್. ಮತ್ತೆ ಇನ್ನೇನು ಉದ್ದೇಶ ನಿಮ್ದು? ನೋಡ್ರಿ, ನನ್ನ ಹೆಂಡತಿ ನನ್ನ ಧರ್ಮ ಪತ್ನಿ ಕ್ಲಾಸ್ ತಗೊಳ್ಳೋದಿಲ್ಲ. ಓಕೆ, ನಿಮ್ಗೇನ ಕಾಳಜಿ ಇದ್ರೆ ತಗೊಳ್ಳಿ, ನನ್ನ ಅಭ್ಯಂತರ ಇಲ್ಲ. ಹಲೋ ಸರ್, ನಮಸ್ತೆ. ಪರಿವರ್ತನಾ ಸೇವಾ ಸಂಸ್ಥೆನಾ? ಹಾಂ, ನಮಸ್ಕಾರ ಸರ್. ಏನಂದ್ರೆ ಡಾಕ್ಟ್ರು? ಇವಾಗ ಪರವಾಗಿಲ್ಲ ಅಂತ ಹೇಳಿದರು, ನಾಳೆ ಕರ್ಕೊಂಡು ಹೋಗ್ಬೋದು. ಆದರೆ ತುಂಬ ಸಪ್ಪಗೆ ಇದ್ದಾಳೆ ಸರ್. ಡಾಕ್ಟ್ರು ಮೆಡಿಸಿನ್ ತಗೊಂಡು ಸರ್ ನೀವು ಹೋಗಿ ಬನ್ನಿ. ಗಗನ, ನಿಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನಂಗೆ ಗೊತ್ತು. ಇದ್ಯಾವುದು ನಿನ್ನ ಸಮಸ್ಯೆ ಅಲ್ಲ, ಈ ಸಮಾಜದ್ದು. ನಿನ್ನ ತಾಯಿ, ನಿನ್ನ ಫ್ರೆಂಡ್ಸು ಎಲ್ಲರೂ ಇದನ್ನು ಅನುಭವಿಸ್ಕೊಂಡೇ ಬಂದಿದ್ದಾರೆ. ಸರಿ ಹೋಗ್ಬೇಕು ಅಂತಿದ್ರೆ ನೀನು ಮಾತಾಡಬೇಕು. ನೀನು ಮಾತಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಒಂದು ನಿಮಿಷ ಇರು. ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ನಂಗೆ ಇಷ್ಟು ದಿನ ಆಯ್ತು. ಯಾಕಂದ್ರೆ ನಂಗೆ ಮುಟ್ಟಾಗೋವರೆಗೂ ಅದ್ರ ಬಗ್ಗೆ ನಂಗೆ ತಿಳುವಳಿಕೆನೇ ಇರಲಿಲ್ಲ. ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ? ಮನೇಲಿ ಶಾಲೆಯಲ್ಲಿ ಹೇಳ್ಕೊಟ್ರೆ ಅಲ್ವಾ ನಂಗೂ ಅರ್ಥ ಆಗೋದು. ಒಂದು ಹೆಣ್ಣು 13-50 ವರ್ಷದೊಳಗೆ 444 ಋತುಚಕ್ರ ಅನುಭವಿಸ್ತಾಳಂತೆ. ಅಂದರೆ ಅವಳ ಜೀವನದಲ್ಲಿ ಸುಮಾರು 8.5 ವರ್ಷಗಳಷ್ಟು ಕಾಲ ರಕ್ತಸ್ರಾವದಲ್ಲೇ ಕಳೆದೋಗುತ್ತೆ. ನನಗಿರೋ ಭಯ ಏನಂದರೆ ಮೊದಲನೇ ಸಲನೇ ಹಿಂಗೆ ಇನ್ನು 443 ಋತುಚಕ್ರ ಅನುಭವಿಸ್ಬೇಕಾ? ನಿಮಗೆಲ್ಲ ಮುಟ್ಟು ಅಂದರೆ ಅಸಹ್ಯ. ಇದು ನನ್ನ ಪ್ರಾಬ್ಲಮ್ ಅಲ್ಲ. ಅಸಹ್ಯ, ದರಿದ್ರ, ಹೊಲಸು, ಅದನ್ನು ಮುಟ್ಬೇಡ, ಇದನ್ನು ಮುಟ್ಬೇಡ ಅಂತಾರಲ್ಲ ಅವ್ರದ್ದು. ನಮ್ಮ ಪೂರ್ವಜರು ಕೆಲವೊಂದು ಪದ್ಧತಿಗಳನ್ನ ಮಾಡಿರೋದು ಆ ಸಮಯದಲ್ಲಿ ಪ್ರತಿ ಹೆಣ್ಮಕ್ಳಿಗೂ ವಿಶ್ರಾಂತಿ ಸಿಗಬೇಕು, ಕಾಳಜಿ ಸಿಗಬೇಕು ಅಂತ. ಆದರೆ ಅದೇ ಪದ್ಧತಿಗಳು ಇವತ್ತು ಎಷ್ಟು ಭಯ ಹುಟ್ಟಿಸ್ತಿದ್ದಾವೆ. ನನ್ನ ಕ್ಲಾಸ್ಮೇಟ್ಸು ನನ್ನ ನೋಡಿ ನಗ್ತಿದ್ರು. ನಮ್ಮವ್ವ ನಮ್ಮಪ್ಪನ ಹತ್ರ ಏನೇನೋ ಹೇಳ್ಬೇಡ ಅಂತ ತಡದ್ಲು. ಯಾಕೆ? ನಮ್ಮಪ್ಪನ ಹತ್ರ ಹೇಳೋದು ತಪ್ಪ ಅಥವಾ ನಮ್ಮಪ್ಪಂಗೂ ಅಸಹ್ಯ ಅನ್ಸುತ್ತಾ? ಇದ್ರ ಬಗ್ಗೆ ಬರೀ ಹೆಣ್ಮಕ್ಳು ತಿಳ್ಕೊಂಡ್ರೆ ಸಾಲದು. ಅಪ್ಪ, ಅಣ್ಣ, ಫ್ರೆಂಡ್ಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಗುರು ತಿಳ್ಕೊಬೇಕು. ದಾರಿ ತೋರಿಸೋ ಗುರುನೇ ಅಸಹ್ಯ ಅಂದರೆ ಬದಲಾವಣೆ ಎಲ್ಲಿಂದ ಆಗುತ್ತೆ? ನನ್ನ ಫ್ರೆಂಡ್ಸ್ ನಾಳೆ ದಿನ ನೀನು ಯಾರನ್ನೋ ನೋಡಿ ಅಸಹ್ಯ ಪಡ್ಕೋಬಾರ್ದು ಅಲ್ವಾ? ಅದಕ್ಕೆ ನಾನು ಇವತ್ತು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನು ಮುಂದೆ ನಾವು ಮಾತಾಡಬೇಕು. ನಾವು ಇವತ್ತು ಮಾತಾಡಿದ್ರೆ ಎಲ್ಲ ಬದಲಾಗುತ್ತೆ. ಈ ಕೆಟ್ಟ ಪದ್ಧತಿಗಳು ಬದಲಾಗುತ್ತೆ, ಈ ಕೆಟ್ಟ ಮನಸ್ಥಿತಿಗಳು ಬದಲಾಗುತ್ತೆ. ಬದಲಾಗಬೇಕು, ಎಲ್ಲ ಬದಲಾಗಬೇಕು. ನಾವು, ನೀವು ಎಲ್ಲ ಬದಲಾಗ್ತೀವಿ, ಬದಲಾಗ್ತೀವಿ. ಒಂದು ಸ್ಯಾನಿಟರಿ ಪ್ಯಾಡ್ ಕೊಡು.
ಮೊಟ್ಟು ಮೊಟ್ಟೆಂಡೇಕೆ ಕೀಳಾಗಿ ಕಾಣುವಿರಿ, ಮೊಟ್ಟಲ್ಲವೇ ಸೃಷ್ಟಿಯ ಹುಟ್ಟು. ಮೊಟ್ಟು ಮೊಟ್ಟೆಂದೇಕೆ ಮುಟ್ಟಾಳರಂತ ಆಡುವಿರಿ, ಮೊಟ್ಟಲ್ಲವೇ ನಮ್ಮೆಲ್ಲರ ಹುಟ್ಟಿನ ಗುಟ್ಟು.